ಆಮೇಲೆ ನೋಡಿ ಅವರು ಭಗವಂತನ ವರ್ಣನೆಗೆ ಪ್ರವೇಶ ಮಾಡುವುದೇ ಇಲ್ಲ, ಎರಡು ಶ್ಲೋಕ ಆಯಿತು, ಇನ್ನು ಅವರ ಪಾದ ಧೂಳಿಯಲ್ಲೇ. ಆದರೆ ಮುಂದೆ ಅವರು ಅವರೇನ್ ಹೇಳ್ತಾರೆ, ಮೂರನೇ ಶ್ಲೋಕದಲ್ಲಿ ಬಹಳ ಅದ್ಭುತವಾಗಿರತಕ್ಕಂಥ ಒಂದು ಸಂಗತಿ ಅಂದರೆ, ನನಗೆ ಎಲ್ಲ ಮಾತುಗಳ ದೇವತೆ ಯಾರು? ವಾಗ್ದೇವತೆ. ಸಮಸ್ತ ವಾಕ್ಯಗಳ ದೇವತೆ ಲಕ್ಷ್ಮಿ, ಅವಳು ನಮ್ಮ ತಾಯಿ ವಾಗ್ದೇವತೆ. ಮಕ್ಕಳಿಗೆ ಮಾತು ಹೇಳಿಕೊಡುವವಳು ತಾಯಿಯಲ್ವ? ಆದ್ರಿಂದ ಶಾಸ್ತ್ರಕಾರರು ಎಲ್ಲ ಮಾತಿನ ದೇವತೆ ವಾಗ್ದೇವತೆ ಲಕ್ಷ್ಮಿ. ಸಮಸ್ತ ವೇದಮಾನಿನಿ ಅವಳು. ಆಮೇಲೆ ಸಾಮವೇದದಲ್ಲಿ ಎರಡು ಪ್ರಧಾನವಾದ ಗಾನಗಳಿವೆ, ಬೃಹತ್ ಸಾಮ ಮತ್ತು ರಥಂತರ ಸಾಮ ಅಂತ. ಆ ಬೃಹತ್ ಸಾಮ ಅಂದ್ರೆ ನಾರಾಯಣನಿಗೆ ಸಂಬಂಧಪಟ್ಟದ್ದು, ರಥಂತರ ಸಾಮ ಅಂದ್ರೆ ಲಕ್ಷ್ಮಿಗೆ, ಅದು ಲಕ್ಷ್ಮೀನಾರಾಯಣರ ಗಾನ. ಹೀಗೆ ಇಡೀ ವೇದ, ಅದರ ಶಬ್ದ, ಅದರ ನಾದ ಎಲ್ಲವೂ ಲಕ್ಷ್ಮೀನಾರಾಯಣರ ಸ್ತೋತ್ರ. ಅದನ್ನು ನಮಗೆ ಕೊಟ್ಟವರು ಅವರೇ. ಆ ಮಾತಿನ ಆ ನಾದದ ಆ ಸಂಗೀತ ಅದೆಲ್ಲದರ ದೇವತೆ ಲಕ್ಷ್ಮಿ. ಛಂದಸ್ಸಿನ ಪ್ರಧಾನ ದೇವತೆ, ಸಮಸ್ತ ವಾಂಗ್ಮಯದ ದೇವತೆ ಲಕ್ಷ್ಮಿ. ಅದರಿಂದ ನಾನು ಏನೋ ಹೊರಟು ಬಿಟ್ಟಿದ್ದೇನೆ ವಿಷ್ಣು ಸ್ತುತಿ ಮಾಡಬೇಕು ಅಂತ. ವಿಷ್ಣು ಸ್ತುತಿ ಮಾಡೋದು ಬಿಟ್ಟು ವಿಷ್ಣುವಿನ ಪಾದದ ಧೂಳಿಯನ್ನು ಸ್ತುತಿ ಮಾಡುವ ಯೋಗ್ಯತೆಯೂ ನನಗಿಲ್ಲ. ಆ ತಾಯಿ ನನ್ನಿಂದ ನುಡಿಸರಿ. ಮುಂದೆ ನಾನು ಹೇಳತಕ್ಕಂಥ ಸ್ತೋತ್ರ ಅದು ತಾಯಿ ಲಕ್ಷ್ಮಿ ನುಡಿಸಿದ ನುಡಿ ಅಷ್ಟೇ. ಅವಳು ನುಡಿಸಲಿ, ಅವರು ಏನು ಬಾಯಿ ನುಡಿಸಿದ್ರೋ ಆ ಸ್ತೋತ್ರ ಮಾಡ್ತೇನೆ ಅಂತ ಹೇಳ್ತಾರೆ. ಯಾತ್ರಾ ಪತ್ರಂ ವಯೋಧಾರಿವ ಲಯ ಸಮಯೇ. ಹೇಗಿದೆ ಅಂದ್ರೆ ಲಕ್ಷ್ಮಿ ಎಂಥ ಲಕ್ಷ್ಮಿ ಅಂದ್ರೆ, ಯಜ್ಞಾನೇ ಭಾತಿ ಕೃತ್ಸ್ನಂ ಜಗದತಿ ವಿಷದೇ. ಇಡೀ ವಿಶ್ವ, ಯಾಕಂದ್ರೆ ನಮಗೆ ಅದೇ ಜಗತ್ತು, ಇಡೀ ವಿಶ್ವ ಅಂದ್ರೆ ಭಗವಂತನ ಪಾದದ ಒಂದು ಧೂಳಿ. ಆ ಪಾದದ ಹುಳಿ ನಮಗೆ ಪಾದದ ಹುಳಿಯೇ ಅರ್ಥ ಆಗ್ತಾ ಇಲ್ಲ. ನಾವು ವಿಶ್ವವನ್ನು ಅಳಿಬೇಕಾಗಿದ್ರೆ ಜ್ಯೋತಿರ್ವರ್ಷ, ನಮಗೆ ಸಂಖ್ಯೆ ಸೊನ್ನೆ ಎಷ್ಟು ಹಾಕೋದು, ಕಡೆ ಡಿಸ್ಟೆನ್ಸ್ ಹೇಳ್ಬೇಕಾದ್ರೆ ಜ್ಯೋತಿರ್ವರ್ಷದಲ್ಲಿ ಹೇಳ್ತೇವೆ. ಅಷ್ಟು ಅಪರಂಪಾರವಾದ ವಿಶ್ವ, ನಮ್ಮ ಕಲ್ಪನೆಗೆ ಮೀರಿ ಎಟುಕದಂತಹ ಒಂದು ವಿಶ್ವ. ಆದರೆ ಮೊದಲು ಹೀಗೆ ಹೇಳಿದ್ರು, ನಮಗೆ ಆ ಒಂದು ವಿಶ್ವ, ಆ ಭಗವಂತರ ಪಾದದ ಅಡಿಯ ಒಂದು ಅಣು, ಅದು ನಮಗೆ ಎಟುಕದ ಒಂದು ಅಪರಂಪಾರವಾದ ಅನಂತವಾದ ವಿಶ್ವ. ಲಕ್ಷ್ಮಿಗೆ ಈ ವಿಶ್ವ ಹೇಗೆ ಹೇಳ್ತಾರೆ? ಯಜ್ಞಾನೇ ಭಾತಿ ಕೃಷ್ಣಂ ಜಗದ್ ಅತಿ ವಿಷದೇ. ಲಕ್ಷ್ಮಿಯ ಜ್ಞಾನ ಅದು ಅತಿ ವಿಷದ ಅಂತ, ಅತ್ಯಂತ ಸ್ವಚ್ಛವಾದ ಜ್ಞಾನ ಅದು, ಅದರಲ್ಲಿ ಚೂರು ಮಸುಕು ಇಲ್ಲ. ನಾವು ಹೇಳ್ತೇವಲ್ಲ, ನೋಡಿದ್ದೇನೆ ಸ್ವಲ್ಪ ಮಯಮಯ, ಅದು ನೋಡಿದ್ರು ಚೂರು ಮಯಮಯ ಆಗೋದು, ನಮಗೆ ಮಾತ್ರ ಕಾಣುವುದಿಲ್ಲ, ಏನೋ ಮಯಮಯ ಆಯಿತು, ಸರಿ ಕಾಣೋದು. ಲಕ್ಷ್ಮಿಯ ಅಂದ್ರೆ ಅದು ಕಣ್ಣಿನ ಮುಂದೆ ಇರತಕ್ಕ ವಿಶ್ವ, ಅದು ಗ್ರಹಿಸುವಾಗ ಅದರಲ್ಲಿ ಮುಸುಕೇ ಇಲ್ಲ, ಮಸುಕು ಇಲ್ಲ, ಮುಸುಕು ಇಲ್ಲ, ಮಸುಕು ಇಲ್ಲ. ಯಜ್ಞ ಅತಿ ವಿಷದ, ಅತ್ಯಂತ ಸ್ವಚ್ಛವಾದ, ಟ್ರಾನ್ಸ್ಪೇರೆಂಟ್ ಅಂತ ಹೇಳ್ತೇವಲ್ಲ ಅದನ್ನು ಅತಿ ವಿಷದ ಅಂತಾರೆ. ಅಂಥ ಲಕ್ಷ್ಮಿಯ ಜ್ಞಾನದಲ್ಲಿ ಕೃಷ್ಣಂ ಜಗದ್ಭಾತಿ, ಇಡೀ ವಿಶ್ವವು ಅವಳ ಜ್ಞಾನದಲ್ಲಿ ಅಂತರ್ಭಾವಗೊಂಡಿದೆ, ಕಾಣಿಸ್ತಾ ಇದೆ. ಹೇಗೆ ಹೇಳಿದ ಅದು ಹೇಗೆ ಕಾಣುತ್ತಂದ್ರೆ, ಯಾತ್ರಾ ಪಾತ್ರಂ ಲಯೋಧ ಲಯ ಪಯೋಧ ವಿವಲಯ ಸಮಯೇ. ಪ್ರಳಯಕಾಲದ ಕಡಲಿನಲ್ಲಿ, ಪ್ರಳಯಕಾಲದ ಕಡಲು ಉಂಟಲ್ಲ ಅದು ಲಕ್ಷ್ಮಿಯ ಜ್ಞಾನಕ್ಕೆ ಅವರು ದೃಷ್ಟಾಂತ ಕೊಡೋದು. ಪ್ರಳಯಕಾಲದ ಕಡಲಿನಲ್ಲಿ ಇರುವ ಒಂದು ಪುಟ್ಟ ದೋಣಿಯಂತೆ ಇಡೀ ವಿಶ್ವ ಅವಳ ಜ್ಞಾನದಲ್ಲಿ ಕಾಣುತ್ತದೆ ಎಂದರು. ಅವಳ ಜ್ಞಾನ ಅನ್ನೋದೊಂದು ಪ್ರಳಯ ಸಮುದ್ರ. ಈ ಇಡೀ ವಿಶ್ವ ನಮಗೆ ಜ್ಯೋತಿರ್ವರ್ಷಗಳಲ್ಲಿ ಲೆಕ್ಕ ಮಾಡಿದ್ರು ಅರ್ಥವಾಗದ ವಿಶ್ವ, ಭಗವಂತನ ಪಾದದ ಬೆರಳ ಅಡಿಯ ಒಂದು ಧೂಳಿನ ಕಣವಾದ ವಿಶ್ವ ಲಕ್ಷ್ಮಿಯ ಜ್ಞಾನಕ್ಕೆ ಹೇಗೆ ಅಂದರೆ, ಅದು ಪ್ರಳಯಕಾಲದ ಕಡಲಲ್ಲಿ ಸಾಗುವ ಒಂದು ಪುಟ್ಟ ದೋಣಿ ಅಂತ. ಲಕ್ಷ್ಮಿಯ ಜ್ಞಾನ ಅನ್ನೋದೊಂದು ಕಡಲು, ಅಗಾಧವಾದ ಜ್ಞಾನ ಸಮುದ್ರ ಅದು. ಆ ಸಮುದ್ರದಲ್ಲಿ ಇಡೀ ವಿಶ್ವ ಒಂದು ಪುಟ್ಟ ದೋಣಿ, ಕಾಗದದ ದೋಣಿ. ಯಾತ್ರಾ ಪಾತ್ರಂ ಪಯೋಧ ವಿವಲಯ ಜಲಧೌ ಮಂಡಲಂ ವಾಂಡಕೋಶೇ ರಕ್ತಾಂಗಸ್ಯ ವ್ರಜೋವ ದಿವಸಕರ ರುಚಾಂ ವ್ರಜೇವ ದಿವಸಕರ ರುಚಾಂ ಪೂರಕಂ ಕೈರವಸ್ಯ. ಆಮೇಲೆ ಅವರಿಗೆ ನೋಡಿ, ಕವಿಗಳು ಅವರಿಗೆ ಬರೀತಾ ಹೋಗುವಾಗ ಸಹಜ ಅದು ಸ್ಫೂರ್ತಿ. ಅಲ್ಲಿ ಅವರು ಬರೀತಾ ಬರೀತಾ ಅಥವಾ ರಚನೆ ಮಾಡ್ತಾ ಕಂಪೋಸ್ ಮಾಡ್ತಾ
ಬರೀತಾ ಅಂತ ಹೇಳಬಾರ್ದು, ತಪ್ಪು ಅದು. ನಾವು ಯಾವಾಗ ಬರೆಯುವುದು ಬರೆಯುವುದು ಅಂತ ಹೇಳಿದ್ವಿ, ಕವನ ಬರೆಯುವುದು ಅಂತ. ಬರೆಯೋದು ಅಂದ್ರೆ ಯಾರು ಬರೀಬಹುದು, ನಾನೊಂದು ಕವನ ಬರೆದ್ರೆ ನೀವು ಮನೆಯಲ್ಲಿ ಹೋಗಿ ಬರೀಬಹುದು. ಬರೆಯೋದು ಅಂದ್ರೆ ಕಾಪಿ ಮಾಡೋದು ಅಂತ ಅರ್ಥ. ಅದರಿಂದ ಬರೆಯುವನು ಅಂದ್ರೆ ಲೇಖಕ ಗ್ರಂಥಕಾರ ಅಲ್ಲ, ಯಾರು ಬರೀಬಹುದು. ಅದನ್ನ ತಿಳ್ಕೊಂಡ್ಬಂಡಿದ್ದು ಬರೆದದ್ದಲ್ಲ, ಅವ್ರು ರಚನೆ ಮಾಡಿದ್ದು. ನಾವು ಇದನ್ನು ತುಂಬಾ ಇಂಥ ತಪ್ಪು ಪ್ರಯೋಗ, ವೇದವ್ಯಾಸು ಹದಿನೆಂಟು ಪುರಾಣಗಳನ್ನು ಬರೆದರು, ಯಾವಾಗ ಬರೆದದ್ದು? ರಚಿಸಿದರು ಇಸ್ ಕರೆಕ್ಟ್ ವರ್ಡ್, ಅದು ಬರೆದರು ಅನ್ನೋದು ತಪ್ಪು. ಒರೆದರು ಅಂತ ಪ್ರಕಾರ ಹೇಳ್ರಿ, ಹದಿನೆಂಟು ಪುರಾಣಗಳು ಒರೆದರು, ಹೇಳಿದರು. ಹೀ ಡಿಕ್ಟೇಟೆಡ್ ಅಂಡ್ ಸಂಬಡಿ ಎಲ್ಸ್ ಅವನನ್ನು ಕೇಳ್ಕೊಂಡು ಬರ್ಕೊಂಡಿರ್ಬೋದು. ವೇದವ್ಯಾಸರು ಪೆನ್ ಹಿಡಿದು ಬರೆಯಲಿಲ್ಲ, ಮಧ್ವಾಚಾರ್ಯರು ಒಂದೇ ಒಂದು ಗ್ರಂಥವನ್ನ ಪೆನ್ ಹಿಡಿದು ಬರೆಯಲಿಲ್ಲ, ಅವ್ರು ಡಿಕ್ಟೇಟ್ ಮಾಡಿದ ಅವ್ರ ಶಿಷ್ಯರು ಬರೆದದ್ದು. ಹಿಂದೆ ಬರೆಯುವ ಸಂಪ್ರದಾಯವೇ ಇರಲಿಲ್ಲ. ಮತ್ತೆ ಇನ್ನೂ ಹಿಂದಕ್ಕೆ ಹೋದ ನೀವು ತಮಾಷೆ ಏನಂದ್ರೆ, ಸಂಸ್ಕೃತಕ್ಕೆ ಲಿಪಿಯೇ ಇಲ್ಲ, ಬರೀ ಹಾಗೆ ಸಂಸ್ಕೃತ ಭಾಷೆಗೆ ಲಿಪಿ ಇಲ್ಲ. ಈ ವಿಷಯ ಬಹಳ ಜನಕ್ಕೆ ಹೇ ಸಂಸ್ಕೃತ ಲಿಪಿ ಇಲ್ಲ ಅಂದ್ರೆ ಏನಪ್ಪಾ ಅಂತ ಗಾಬರಿ ಪಡ್ತಾರೆ ಜನ. ವಸ್ತುತಃ ಸಂಸ್ಕೃತ ಭಾಷೆಗೆ ಇವತ್ತಿಗೂ ಸಂಸ್ಕೃತಕ್ಕೆ ಲಿಪಿ ಇಲ್ಲ. ನಾವು ಯಾವ್ಯಾವುದೋ ಲಿಪಿಯಲ್ಲಿ ಸಂಸ್ಕೃತ ಲಿಪಿ ಅಂತ ಹೇಳ್ತಾರಲ್ಲ, ಅದು ಸಂಸ್ಕೃತ ಲಿಪಿ ಅಲ್ಲ. ಅದು ಹಿಂದೆ ಒಳ್ಳೆ ಹೆಸರಿತ್ತು, ಬಾಲಬೋಧ ಲಿಪಿ ಅಂತ. ದಡ್ಡದೇ ಬರೀಲಿಕ್ಕೆ ಅಭ್ಯಾಸ ಮಾಡ್ಲಿಕ್ಕೆ ಬೇಕಾದ ಲಿಪಿ ಅಂತ ಅಷ್ಟೇ. ಅದು ಸಂಸ್ಕೃತ ಲಿಪಿ ಅಲ್ಲ, ಬಾಲಬೋಧ. ಅದು ಮಕ್ಕಳಿಗೆ ಬರೀಲಿಕ್ಕೆ ಒಂದು ಲಿಪಿ ಬೇಕಲ್ಲ, ಅದಕ್ಕೆ ಬಾಲಬೋಧ. ಅದು ಸಂಸ್ಕೃತ ಲಿಪಿ ಅಲ್ಲ, ಅದು ಅದು ದೇವನಾಗರಿ ಲಿಪಿ ಅಂತ ಅನ್ನುವಂತಹ ಹೆಸರಿನಿಂದ ಪ್ರಿಂಟಿಂಗ್ ಟೆಕ್ನಾಲಜಿ ಬೆಳೆದ ಮೇಲೆ ಬಂದ ಲಿಪಿ. ಅದಕ್ಕಿಂತ ಹಿಂದೆ ನಾಗರಿ ಲಿಪಿ ಅಂತಿತ್ತು, ಅದಕ್ಕಿಂತ ಹಿಂದೆ ನಂದಿನಾಗರಿ ಅಂತಿತ್ತು, ಅದಕ್ಕಿಂತ ಹಿಂದೆ ಬ್ರಾಹ್ಮಿ ಲಿಪಿ ಅಂತಿತ್ತು, ಅದು ಶಾರದಾ ಲಿಪಿ ಅಂತಿತ್ತು. ಎಲ್ಲ ಬೇರೆ 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 ಲಿಪಿಗಳಿದ್ದವು. ಆಮೇಲೆ ನಮ್ಮ ರೀಜನಲ್ ಲಿಪಿಗಳಿದೆ. ಸಂಸ್ಕೃತವನ್ನು ಇವತ್ತಿಗೂ ಪ್ರತಿಯೊಂದು ಪ್ರದೇಶದಲ್ಲಿ ಅವರವರ ಲಿಪಿಯಲ್ಲಿ ಬರೀತಾರೆ, ಹೊರತು ಒಂದು ಕಾಮನ್ ಸ್ಕ್ರಿಪ್ಟ್ ಇಲ್ಲ. ಅದರಿಂದ ಹಿಂದೆ ಬರೆಯುವ ಕ್ರಮ ಇಲ್ಲ, ಕಂಪೋಸ್ ಮಾಡೋದು ಅಂತ. ಅದರಿಂದ ಕವನವನ್ನ ಹೆಣೆಯುವುದು ಮಾನಸಿಕ ಮೆಂಟಲ್ ಕಾಂಪೋಸಿಷನ್. ನಾನೊಂದು ಕವನವನ್ನು ನನ್ನ ಮನಸ್ಸಿನಲ್ಲೇ ಪೋಣಿಸಿದೆ, ಕವನ ರಚನೆ ಆಯಿತು. ಆದರೆ ಕವನ ರಚನೆ ಅದು ದಾಖಲಾಗುವುದು ನೀವು ಅದನ್ನು ಕೇಳಿದಾಗ. ಅದಕ್ಕೆ ಕವಿ ಮತ್ತು ಸಹೃದಯ ಇಬ್ರು ಸೇರಿದಾಗ ಒಂದು ಕೃತಿ ನಿರ್ಮಾಣ ಆಗುತ್ತೆ. ಕವಿ ಇದ್ರೆ ಒಂದು ತಲೆಯೊಳಗೆ, ಅದು ಹೊರಗೆ ಬರಬೇಕು, ಹೊರಗೆ ಬಂದಾಗ ನಿಮ್ಮ ಕಿವಿಗೆ ಬೀಳಬೇಕು. ಸೊ ಅದನ್ನು ಒಬ್ಬ ಶ್ರೋತೃ ಕೇಳಿದಾಗ ಅದು ರಚನೆ ಆಯಿತು. ರಚನೆ ಆಗಬೇಕಾದ್ರೆ ಅವ್ರು ಯಾರು ಕೇಳಬೇಕು? ಹೃದಯ ಒಳಗೆ, ತಲೆಯೊಳಗೆ, ತಲೆಯೊಳಗೆ ಇದ್ರು ಒಂದೇ, ರಚನೆ ಆದರೆ ಇದ್ರು ಒಂದೇ ಅಲ್ವಾ? ಹೊರಗೆ ಬಾರದೆ ಅದರ ಆವಿಷ್ಕಾರ ಶ್ರೋತೃವಿನ ಮೂಲಕ, ಅದೇ ಶ್ರುತಿ ಸ್ಮೃತಿ. ಈ ಕಿವಿಯಿಂದ ಕಿವಿಗೆ ಹೋಗುವುದೇ ಗ್ರಂಥದ ವ್ಯಾಪ್ತಿ, ಹೊರತು ಪುಸ್ತಕದಿಂದ ಪುಸ್ತಕಕ್ಕಲ್ಲ. ಅದರಿಂದ ಇದು ಹಾಗೆ ತಿರುಕುನ ಪಂಡಿತರು ರಚನೆ ಮಾಡ್ತಾ ಸ್ಪಂಟೇನಿಯಸ್ ಆಗಿ ಆ ಪದ್ಯಗಳು ಬರ್ತಾ ಇವೆ. ಆ ಪದ್ಯಗಳು ಬಂದಾಗ ಅವರಿಗೆ ಲಕ್ಷ್ಮಿಯ ಜ್ಞಾನ, ಅದು ಎಂಥ ಜ್ಞಾನ! ಅದಕ್ಕೆ ಉಪಮಾನಗಳು ಅವರಿಗೆ ಒಂದರ ಮೇಲೆ ಒಂದು ಉಪಮಾನಗಳು. ಮೊದಲು ಹೇಳಿದರು ಪ್ರಳಯದ ಕಡಲಲ್ಲಿ, ಅಪರಂಪಾರವಾದ ಕಡಲಲ್ಲಿ ಒಂದು ಸಣ್ಣ ಪುಟ್ಟ ದೋಣಿ. ಆಮೇಲೆ ಹೇಳ್ತಾರೆ ಅಥವಾ ಮಂಡಲಂ ವಾಂಡಕೋಶೇ ರಕ್ತಾಂಗಸ್ಯ ಅಂಡಕೋಶೇ. ಇಡೀ ಬ್ರಹ್ಮಾಂಡ, ಇಡೀ ವಿಶ್ವದಲ್ಲಿ ಒಂದು ಇಡೀ ವಿಶ್ವ ಅನ್ನುವಂಥದ್ದು ಅವಳ ಜ್ಞಾನ ಅಂದ್ರೆ ಒಂದು ಬ್ರಹ್ಮಾಂಡ. ಅದರಲ್ಲಿ ಆಕಾಶದಲ್ಲಿ ಮಿನುಗುವ ಮಂಗಳ ಗ್ರಹ ರಕ್ತಾಂಗ. ಆಕಾಶದಲ್ಲಿ ನೀವು ನಕ್ಷತ್ರಗಳನ್ನು ನೋಡಿದರೆ ಕೆಂಪು ಕಾಣುವಂತಹದ್ದು ಮಂಗಳ ಗ್ರಹ, ಅದರಿಂದ ಅದಕ್ಕೆ ರಕ್ತಾಂಗ ಅಂತ ಕರೀತಾರೆ. ಕೆಂಪಾಗಿ ಮಿನುಗುವ ಮಂಗಳ ಗ್ರಹದ ಒಂದು ಚುಕ್ಕೆ ಅಷ್ಟೇ. ಇಡೀ ವಿಶ್ವ ಲಕ್ಷ್ಮಿಯ ಜ್ಞಾನ ಅನ್ನೋದೊಂದು ಬ್ರಹ್ಮಾಂಡ, ಆದರೆ ಈ ವಿಶ್ವ ಅನ್ನೋದು ಆ ಇಡೀ ವಿಶ್ವದಲ್ಲಿ ಒಂದು ಮಿನುಗುವ ಚುಕ್ಕೆ ಮಂಗಳ ಗ್ರಹ. ಅಥವಾ ರಕ್ತಾಂಗಸ್ಯ, ಆಮೇಲೆ ವ್ರಜೇವ ದಿವಸಕರ ರುಜಾಂ ಕೋರಕಂ ಕೈರವಸ್ಯ. ಅಥವಾ ದಿವಸಕರ ರುಚಾಂ ವ್ರಜೇ. ದಿವಸಕರ, ದಿವಸಕರ ಅಂದ್ರೆ ಹಗಲನ್ನು ಮಾಡುವವನು. ಹಗಲನ್ನು ಯಾರು ಮಾಡ್ತಾನೆ? ಸೂರ್ಯ ಮಾಡ್ತಾನೆ. ಸೂರ್ಯ ಬಂದ್ರೆ ಹಗಲಾಯ್ತು, ಸೂರ್ಯ ಹೋದರೆ ಕತ್ತಲಾಯ್ತು, ಅಷ್ಟೇ ಅಲ್ವ? ಇವಾಗ ಸೂರ್ಯ ಬರುವುದು ಹೋಗುವುದು ಅಂದ್ರೆ, ಸೂರ್ಯ ಬರುವುದು ಇಲ್ಲ ಹೋಗುವುದೂ ಇಲ್ಲ, ನಮಗೆ ಸೂರ್ಯ ಕಂಡಾಗ ಹಗಲಾಯಿತು. ಹಾಗೆ ಹೇಳೋಣ, ಸೂರ್ಯ ಬರುವುದು ಎಲ್ಲಿ ಬರುದು ಅವನು? ಸೂರ್ಯ ಬರುವುದು ಇಲ್ಲ ಹೋಗುವುದೂ ಇಲ್ಲ, ನಮಗೆ ಸೂರ್ಯ ಕಂಡಾಗ ಹಗಲು, ನಮಗೆ ಸೂರ್ಯ ಕಣ್ಮರೆ ಆದಾಗ ರಾತ್ರಿ. ಅದರಿಂದಲೇ ಒಂದು ಮಾತಿದೆ ನೋಡಿ, ಸಂಸ್ಕೃತದಲ್ಲಿ ಶಾಂತಿ ಪಾಠದ ಮಂತ್ರ ಒಂದಿದೆ ನೋಡಿ, ಶನ್ನೋ ಮಿತ್ರ ಶಂ ವರುಣ ಶನ್ನೋ ಭವತ್ವರಿಯಮ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ಮಿತ್ರ ಶಂ ವರುಣ ಅಂತ. ಅಂದರೆ ಮಿತ್ರ ನಮಗೆ ಬೆಳಕನ್ನಿತ್ತು ಅರಿವನ್ನು ನೀಡುವ ಹಗಲಿನ ಸೂರ್ಯ
ನಮಗೆ ಸುಖವನ್ನೀಯಲಿ ಅನ್ನೋ ಅರ್ಥ. ಮಿತ್ರ ಅಂದ್ರೆ ಮಿತಿರ, ಮಿತಿ ಅಂದ್ರೆ ಅರಿವು, ಪ್ರಮಿತಿ. ಬೆಳಕನ್ನು ಹಾಯಿಸಿ ನಮಗೆ ವಸ್ತುವಿನ ಅರಿವನ್ನು ನೀಡುವ ಹಗಲಿನ ಸೂರ್ಯ ನಮಗೆ ಸುಖವನ್ನು ಕೊಡಲಿ. ಅವನಿಗೆ ಹಗಲಿನ ಸೂರ್ಯನಿಗೆ ಮಿತ್ರ ಅಂತ ಹೆಸರು. ಯಾಕೆ ಅವನು ಮಿತಿರ, ಅರಿವು ಕೊಡುವ. ಶನ್ನೋ ಮಿತ್ರ, ಆಮೇಲೆ ಶಂ ವರುಣ, ಆಮೇಲೆ ಕತ್ತಲನ್ನು ಆವರಿಸಿ ನಮಗೆ ವಸ್ತುವಿನ ಅರಿವು ಬರದಂತೆ ಮಾಡುವ ರಾತ್ರಿಯ ಸೂರ್ಯನು ನಮಗೆ ಸುಖವನ್ನು ಕೊಡಲಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ರಾತ್ರಿಯ ಸೂರ್ಯ ಅಂತಾರೆ. ಯಾಕೆಂದ್ರೆ ಸೂರ್ಯ ಇದ್ದಾನೆ ನಮಗೆ ರಾತ್ರಿ, ಅವನು ಅಮೆರಿಕಕ್ಕೆ ಹೋಗಿದ್ದಾನೆ ರಾತ್ರಿ, ಅಮೆರಿಕಕ್ಕೆ ಹೋಗಿ ಅಲ್ಲಿ ಬೆಳಗ್ತಾ ಇದ್ದಾನೆ. ಸರಿ, ನಮಗೆ ಕತ್ತಲು, ಅವನಲ್ಲಿ ಹೋದ, ಅದರಿಂದ ಅಲ್ಲಿ ಬೆಳಗಿಸಿ ನಮಗೆ ಕತ್ತಲು ಕೊಟ್ಟ ರಾತ್ರಿಯ ಸೂರ್ಯ ನಮಗೆ ಸುಖವನ್ನು ನೀಯಲಿ. ಅಲ್ಲಿ ಕತ್ತಲು ಕೊಟ್ಟು ನಮಗೆ ಬೆಳಕು ನೀಡಿದಂತಹ ಹಗಲಿನ ಸೂರ್ಯನೇ ನಮಗೆ ಒಳಿತನ್ನು ಮಾಡಲಿ ಅಂತ. ಹಗಲಿನ ಸೂರ್ಯ, ರಾತ್ರಿಯ ಸೂರ್ಯ, ಸಿ ದಿಸ್ ಕಾನ್ಸೆಪ್ಟ್. ಬಹಳ ಅದ್ಭುತವಾದಂತಹ ಕಲ್ಪನೆ ಉಪನಿಷತ್ ಕಾಲದ ಋಷಿಗಳದ್ದು. ಹಾಗೆ ಹೇಳ್ತಾರೆ, ದಿವಸ ಕರ ಅಂದ್ರೆ ಹಗಲನ್ನು ನಮಗೆ ಹಗಲಿನ ಅನುಭವವನ್ನು ಕೊಡುವವ ಸೂರ್ಯ. ಅವನ ರುಚ ಋಕ್ಕು ಅಂದ್ರೆ ಕಿರಣಗಳು. ದಿವಸಕರ ರುಚಾಂ ವ್ರಜ ವ್ರಜೆ ಅಂದ್ರೆ ಸೂರ್ಯನ ಕಿರಣಗಳ ಸಮೂಹ ಅಂದ್ರೆ ಸೂರ್ಯಪ್ರಕಾಶ ಅಂತ. ಬೆಳಕು ಇಡೀ ಬ್ರಹ್ಮಾಂಡವನ್ನ ವ್ಯಾಪಿಸಿ ಆ ಬೆಳಕು ತುಂಬಿದೆ. ಆ ಸೂರ್ಯನ ಬೆಳಕು ಏನು ಅಂದ್ರೆ ಅದು ಅದು ಲಕ್ಷ್ಮಿಯ ಜ್ಞಾನದ ಪ್ರಭೆ ಉಪಮಾನ ಸೂರ್ಯನ ಬೆಳಕು. ಆ ಸೂರ್ಯನ ಬೆಳಕು ಲಕ್ಷ್ಮಿಯ ಜ್ಞಾನ. ಆ ಜ್ಞಾನದಲ್ಲಿ ಇಡೀ ವಿಶ್ವ ಹ್ಯಾಕ ಅಂತ ಹೇಳಿ ಇಡೀ ಪ್ರಪಂಚವನ್ನು ಬ್ರಹ್ಮಾಂಡವನ್ನು ಬೆಳಗುವ ಸೂರ್ಯನ ಬೆಳಕಿನಲ್ಲಿ ಅರಳಿ ಇನ್ನೂ ಅದೇ ಅರಳದ ಒಂದು ಕೋಲೆಯದ ಕೋಳೆ ಹೂವಿನ ಮುಗ್ಗಿನಂತೆ, ಒಂದು ಹೂವಿನ ಮೊಗ್ಗು. ಅದು ಅದಕ್ಕೂ ಅಂದ್ರೆ ಕೋಲೆ ಕೈಲವ ಅಂದ್ರೆ ಅದು ರಾತ್ರಿ ಹೊತ್ತು ಅರಳುವಂತ ಚಂದ್ರ ಹಗಲು ಹೊತ್ತು ಮುಚ್ಚಿಕೊಳ್ತಾವೆ. ಎರಡು ತರದ ಹೂಗಳಿದ್ದಾವೆ, ಅದೊಂದು ಕೋಲೆಯ ಒಂದು ಕಮಲ ಅಂತಾರೆ. ತಾವರೆ ಉಂಟಲ್ಲ ಅದು ಹಗಲು ಅರಳತ್ತೆ, ಸೂರ್ಯನನ್ನು ನೋಡಿದ ಕೂಡಲೇ ಅರಳಿಕೊಳ್ಳುತ್ತೆ. ಅವುಗಳಿಗೂ ಒಂದು ಅಟ್ಯಾಚ್ಮೆಂಟ್ ನೋಡಿ, ಸೂರ್ಯನ ಮೇಲೆ ಇಷ್ಟ. ಚಂದ್ರ ಬಂದು ಕೂಡ ಮುಚ್ಚಿಕೊಂಡು ಬಿಡ್ತಾವೆ ತಾವರೆ. ನೈದನೆ ಉಂಟಲ್ಲ ಅದು ಚಂದ್ರ ಬಂದು ಕೂಡ ಅರಳಿಕೊಳ್ತಾರೆ, ಸೂರ್ಯ ನೋಡಿ ಮುಚ್ಚಿಕೊಳ್ತಾರೆ. ಅವಳು ಒಂಥರ ಪ್ರತಿವೃತ್ಯ, ಸೂರ್ಯನನ್ನು ನೋಡೋಲ್ಲ ಅಂದ್ಕೊಂಡು ಮುಚ್ಚಿಕೊಂಡು ಬಿಡ್ತಾರೆ. ಅವು ಒಂಥರ ಅವು ಚಂದ್ರನಲ್ಲವರು ಒಂದು ಒಂದು ಸೂರ್ಯನಲ್ಲವರು, ಆ ಹೂಗಳಲ್ಲೂ ಒಂಥರದ ಅಟ್ಯಾಚ್ಮೆಂಟ್ ಅದನ್ನ. ಹಾಗೆ ಇವರು ಕೈರೋ ಅಂದ್ರೆ ನೈದಿಲೆ, ನೈದಿಲೆಯ ಮೊಗ್ಗು ಅದು ಸೂರ್ಯನ ಅನಂತ ಪ್ರಕಾಶದಲ್ಲಿ ಯಾವುದೋ ಒಂದು ಕೊಳದ ಮಧ್ಯದಲ್ಲಿ ಇನ್ನೂ ಮುಚ್ಚಿಕೊಂಡಿರ್ತಕ್ಕ ಒಂದು ಪುಟ್ಟ ನೈದಿಲೆಯ ಮೊಗ್ಗು ಇಡೀ ವಿಶ್ವ. ಯಾಕಂದ್ರೆ ವಿಶ್ವ ಅನ್ನೋದು ಅದಕ್ಕೆ ಕಮಲದ ಮೊಗ್ಗಿನ ಹಾಗೆ ಇರೋದಲ್ಲ ಬ್ರಹ್ಮಾಂಡ, ಅದನ್ನ ವೆಜಿಟೇರಿಯನ್ಸು ಕಮಲದ ಮೊಗ್ಗಿನ ಹಾಗೆ ಅಂತ ಹೇಳ್ತಾರೆ, ನಾನ್ ವೆಜಿಟೇರಿಯನ್ಸ್ ಮೊಟ್ಟೆ ಹಾಗೆ ಅಂತ ಹೇಳ್ತಾರೆ. ಒಟ್ಟು ಇರೋದು ಒಂದೇ ಅದು, ಅದು ಉಪಮಾನ ಅವರವರಿಗೆ ಇಷ್ಟವಾದಂತಹದ್ದು ದೃಷ್ಟ ಅಂತ. ಬ್ರಹ್ಮ ಅಂಡವೂ ಆಗುತ್ತೆ, ಕಮಲದ ಮೊಗ್ಗು ಆಗುತ್ತೆ, ಅಂಡ ಅಂತ ಬ್ರಹ್ಮಾಂಡ ಅನ್ನೋದು ಹೇಳಿದರು. ಆದರೆ ಸೃಷ್ಟಿಯಾಗುವಾಗ ಭಗವಂತನ ನಾಭಿ ಕಮಲ ಅಂತ ಹೇಳಿದ್ರು, ನಾಭಿಯಲ್ಲಿ ಹುಟ್ಟಿದ ಕಮಲ ಅಂದ್ರೆ ಬ್ರಹ್ಮಾಂಡವೇ. ಹಾಗಾಗಿ ಆ ಇಡೀ ಬ್ರಹ್ಮಾಂಡ ಅನ್ನೋದು ಒಂದು ಒಂದು ನೈದಿಲೆಯ ಮೊಗ್ಗು. ಲಕ್ಷ್ಮಿಯ ಜ್ಞಾನ ಅನ್ನುವಂಥದ್ದು ಇಡೀ ಬ್ರಹ್ಮಾಂಡವನ್ನು ಬೆಳಗುವ ಸೂರ್ಯಪ್ರಕಾಶದಂತೆ. ಇದು ಮೂರು ದೃಷ್ಟಾಂತಗಳನ್ನು ಕೊಟ್ಟು ಅಂಥ ಲಕ್ಷ್ಮಿಯ ಜ್ಞಾನ, ನಮ್ಮ ಜ್ಞಾನ, ನಾರಾಯಣನ ಜ್ಞಾನ, ಲಕ್ಷ್ಮಿಯ ಜ್ಞಾನಗಳನ್ನು ಒಂದು ಕಾಂಟ್ರಾಸ್ಟ್ ಬರೀ ದೃಷ್ಟಾಂತದ ಮೂಲಕ ನಮಗೆ ಅನುಸಂಧಾನಕ್ಕೆ ಕೊಟ್ಟು ಇಡೀ ವಿಶ್ವ ಅವಳ ದೃಷ್ಟಿಯಲ್ಲಿ ಭಗವಂತನ ಇಡೀ ವಿಶ್ವ ಒಂದು ಧೂಳಿನ ಕಣ, ಲಕ್ಷ್ಮಿಗೆ ಒಂದು ತಾವರೆಯ ಮಗ್ಗು ಒಂದು ದೋಣಿ. ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಸಣ್ಣದಾಯ್ತು, ಒಂದು ತಾವರೆಯ ಮಗ್ಗು, ಒಂದು ಪ್ರಳಯ ಕಾಲದ ದೋಣಿ, ಒಂದು ಗ್ರಹ ಮಂಗಳ ಗ್ರಹ. ಅಂಥ ಯಜ್ಞಾನೇ ಭಾತಿ ಕೃಷ್ಣಂ ಜಗದತಿ ವಿಮಲೆ, ಅಂಥ ಲಕ್ಷ್ಮಿ ಅವಳು ಏನ್ ಮಾಡಬೇಕು ಅಂದ್ರೆ ಎಂಥವಳು ಅವಳು ಅಂದರೆ ನಿರ್ದೋಷ ವಿದ್ಯಾಂ. ಅವಳು ಆದ್ಯಾಂ ಪದ್ಮಾಲಯಾಂ ತಾಂ ಆ ಹರಿಚರಣ ರಜೋ ರಾಗಿಣೀಂ ದೋಷಯಾಮಹ. ಯಾವ ದೋಷದ ಸ್ಪರ್ಶವೂ ಇಲ್ಲದ ಜ್ಞಾನ ಸ್ವರೂಪ ಅದು. ಲಕ್ಷ್ಮೀ ನಾರಾಯಣರಲ್ಲಿ ಇಬ್ಬರಲ್ಲಿ ಮಾತ್ರವೇ ನಮ್ಮಲ್ಲಿ ಜ್ಞಾನ ಇದೆ, ಎಲ್ಲ ಜೀವರು ಜ್ಞಾನ ಸ್ವರೂಪ. ಆದರೆ ನಮ್ಮ ಜ್ಞಾನದಲ್ಲಿ ಒಂದು ತೊಂದರೆ ಏನು ಅಂದ್ರೆ ಅದಕ್ಕೆ ಅಜ್ಞಾನದ ಸ್ಪರ್ಶ ಇದೆ. ಅಜ್ಞಾನದ ಸ್ಪರ್ಶ ಇಲ್ಲದ ಜ್ಞಾನ ಅಂತ ಒಂದಿಲ್ಲ. ನಮ್ಮ ಸುಖ ಅದು ದುಃಖದ ಜೊತೆಗೆ ಇರುವಂಥದ್ದು. ಕೇವಲ ಸುಖ ಅಂತ ಒಂದು ಇಲ್ಲ ಅಂತ ಅನ್ನೋದು ಒಂದು ತಾರ್ಕಿಕರ ವಾದ ಇದೆ. ಕೇವಲ ಅವರದೊಂದು ವಿಚಿತ್ರ ವಾದ ಇದೆ. ಅಂದ್ರೆ ಈ ನಮ್ಮ ದೇಶದಲ್ಲಿ ತರ್ಕಶಾಸ್ತ್ರ ಅಂತ ಒಂದು ತಾರ್ಕಿಕ ಪರಂಪರೆ ಇತ್ತು ಹಿಂದೆ. ಅವರು ಏನ್ ಹೇಳ್ತಾರೆ ಅಂದ್ರೆ ಎಲ್ಲಿ ಸುಖ ಇದೆಯೋ ಅಲ್ಲಿ ದುಃಖ ಇದೆ, ನಮ್ಮ ಅನುಭವ. ಆದ್ದರಿಂದ ಏನಾಯ್ತೀಗ, ದೇವರಿಗೆ
ಸುಖ ಇದೆ ಆದರೆ ದುಃಖವೂ ಇರಬೇಕು. ಆದ್ದರಿಂದ ದೇವರಿಗೆ ದುಃಖ ಇಲ್ಲ, ಆದ್ದರಿಂದ ದೇವರಿಗೆ ಸುಖವೂ ಇಲ್ಲ. ಭಾರಿ ಕಷ್ಟ ಆಯ್ತಲ್ಲ ದೇವರಿಗೆ. ಹೀಗೆ ಹೇಳುವವರು ದೇವರು ಸರ್ವಜ್ಞ ಅಂತ ಹೇಳ್ತಾರೆ. ನಾನು ಒಂದು ಮಾತು ಹೇಳೋದು, ದೇವ್ ಎಲ್ಲಿ ಜ್ಞಾನ ಇದೆಯೋ ಅಲ್ಲಿ ಅಜ್ಞಾನವೂ ಇದೆ ಅಲ್ವಾ? ಹೇಗೆ ಎಲ್ಲಿ ಸುಖ ಇದೆಯೋ ಅಲ್ಲಿ ದುಃಖವಿದೆ, ಎಲ್ಲಿ ಜ್ಞಾನ ಇದೆ ಅಲ್ಲಿ ಅಜ್ಞಾನವಿದೆ ಅಲ್ವಾ? ಆ ಜ್ಞಾನ ಇದ್ದಲ್ಲೆಲ್ಲ ಅಜ್ಞಾನ ಇದೆ. ದೇವರಿಗೆ ಅಜ್ಞಾನ ಇಲ್ಲ, ಅದರಿಂದ ಜ್ಞಾನವೂ ಇಲ್ಲ. ಹಾಗಾದ್ರೆ ದೇವರು ಜ್ಞಾನವೂ ಆನಂದಗಳೂ ಕಲ್ಗೊಂಡು ಯಾರಿಗೆ ಬೇಕು ಈ ಅವಸ್ಥೆ? ಇದು ತರ್ಕಶಾಸ್ತ್ರ ಓದಿದವರಿಗೆ ಕಂಡ ದೇವರು, ಅದು ಅವ್ರ ಪಾಲಿಗೆ ಇಲ್ಲಿ ನಮಗೂ ಬೇಡ ಆ ದೇವರು. ಅದು ಈ ತರ್ಕಶಾಸ್ತ್ರ ಅಂದ್ರೆ ಒಂಥರದ ದಡ್ಡ ತರದ ಆವಿಷ್ಕಾರವೆಲ್ಲ. ಮನುಷ್ಯನ ಲಾಜಿಕ್ಕಿನ ಲಿಮಿಟೇಷನ್ಸ್. ಲಾಜಿಕ್ ಅಂದ್ರೆ ಏನು ಹೇಳಿ? ನಾವು ಲಾಜಿಕ್ ಮಾಡೋದು ನಮ್ಮ ಅನುಭವದ ಮೇಲಲ್ವಾ? ಸೊ ನಮ್ಮ ಲಾಜಿಕ್ ಹ್ಯಾಸ್ ಲಿಮಿಟೇಷನ್. ಎಷ್ಟು ನಮ್ಮ ಅನುಭವ ಎಷ್ಟೋ ಅಷ್ಟೇ ನಮ್ಮ ಲಾಜಿಕ್. ಆದ್ರಿಂದ ನಮ್ಮ ಲಾಜಿಕ್ ಸತ್ಯವನ್ನು ತೋರಿಸುವುದಿಲ್ಲ. ನಾವು ಎಷ್ಟು ಅನುಭವ ಪಡೆದಿದ್ದೇವೆ, ನಾವು ಎಷ್ಟು ದಡ್ಡರು ಅನ್ನೋದನ್ನು ನಮ್ಮ ಲಾಜಿಕ್ ಹೇಳುತ್ತೆ ಅಷ್ಟೇ. ಪ್ರತಿಯೊಬ್ಬನ ಲಾಜಿಕ್ ಅವನ ದಡ್ಡತನಕ್ಕೆ ಹಿಡಿದ ಕನ್ನಡಿ ಹೊರತು ಸತ್ಯಕ್ಕೆ ಹಿಡಿದ ಕನ್ನಡಿ ಅಲ್ಲ. ಆದ್ದರಿಂದ ದೇವರ ಬಗ್ಗೆ ಲಾಜಿಕ್ ಮಾಡುವಾಗ ಇದು ಸಮಸ್ಯೆ ಆಗೋದು. ಸುಖ ಇದು ಹೇಳಿದ ನಿರ್ದೋಷ ಅಶೇಷ ವಿದ್ಯಾ, ಅವರದು ನಿರ್ದೋಷ ದೋಷ, ದೋಷವೇ ಇಲ್ಲದ ಜ್ಞಾನ ಅಂದ್ರೆ ಅಜ್ಞಾನದ ಸ್ಪರ್ಶ ಇಲ್ಲದ ಜ್ಞಾನ, ದುಃಖದ ಸ್ಪರ್ಶ ಇಲ್ಲದ ಆನಂದ. ಇದು ಇಲ್ಲ ಅಂತಾರೆ ನೈಯಾಯಕರು. ಒಂದು ತಮಾಷೆ ಏನು ಗೊತ್ತುಂಟ, ಎಷ್ಟು ವಿಚಿತ್ರ ಅಂತ. ಅಜ್ಞಾನ ಇಲ್ಲದ ಜ್ಞಾನ ಇಲ್ಲ, ಹೋಗ್ಕೊಳ್ಳಿ ಅದನ್ನು ಮತ್ತೆ ನೋಡೋಣ. ಅವರು ಅದನ್ನು ಹೇಳಬೇಕಂತ ದುಃಖ ಇಲ್ಲದ ಕೇವಲ ಸುಖ ಅನ್ನೋದು ಇಲ್ಲ, ಅದು ಯಾರಿಗೂ ಈ ತನಕ ಅನುಭವಕ್ಕೆ ಬರಲಿಲ್ಲ. ಆದ್ದರಿಂದ ಎಲ್ಲಿ ಸುಖ ದುಃಖ ಸುಖ ಇದೆ ಅಲ್ಲಿ ದುಃಖ ಇರಲೇಬೇಕು ಅಂತ. ಒಂದು ವಿಷಯ ಅವರ ಹತ್ರ ಒಂದು ಈ ತಾರ್ಕಿಕರ ಹತ್ರ ಸುಮ್ಮನೆ ಒಂದು ಸ್ಲೀಪಿಂಗ್ ಪಿಲ್ ಕೊಟ್ಟು ಮಲಗಿಸ್ಬೇಕು, ಅವರನ್ನು ನಿದ್ರೆ ಮಾಡ್ತಾರೆ. ಎಚ್ಚರ ಆದ್ಮೇಲೆ ನಿಮಗೆ ನಿದ್ರೆಯಲ್ಲಿ ಎಷ್ಟು ದುಃಖ ಆಯ್ತು ಅಂತ ಹೇಳ್ಬೇಕು. ಯಾರಿಗೂ ದುಃಖ ಆಗೋದೇ ಇಲ್ಲ, ದುಃಖ ಇಲ್ಲದ ಆನಂದ ಅನುಭವ ಇಲ್ಲ ಅಂತ ಹೇಳ್ತಾರಲ್ಲ, ಅವ್ರಿಗೆ ನಿದ್ರೆ ಮಾಡಿ ಏನಾದದ್ ಮತ್ತೆ ಅವರಿಗೆ ದುಃಖ ಆದದ್ದ ನಿದ್ರೆ ಮಾಡಿ? ದುಃಖ ಇಲ್ಲದ ಆನಂದ ಅನ್ನೋದು ಮನುಷ್ಯ ನಮ್ಮ ನಿತ್ಯ ಜೀವನದಲ್ಲಿ ನಾವು ಅನುಭವಿಸ್ತೇವೆ. ಎಚ್ಚರದಲ್ಲಿ ಸುಖ ಇದೆ ದುಃಖ ಇದೆ, ಕನಸಿನಲ್ಲಿ ಸುಖ ಇದೆ ದುಃಖ ಇದೆ, ಒಳ್ಳೆ ಕನಸಿನ ಸುಖ ಕೆಟ್ಟ ಕನಸಿನ ದುಃಖ. ನಿದ್ರೆಯಲ್ಲಿ ಯಾರಿಗೆ ದುಃಖ ಆಗಿದೆ? ನಿದ್ರೆಯ ದುಃಖದ ಅನುಭವವೇ ಇಲ್ಲ, ಇಟ್ ಈಸ್ ಬ್ಲಿಸ್ ಓನ್ಲಿ. ಹಾಗಾದ್ರೆ ಸುಖ ದುಃಖ ಇಲ್ಲದೆ ಕೇವಲ ಸುಖ ಯಾವತ್ತೂ ಯಾರಿಗೂ ಅರಿವು ಬರಲಿಲ್ಲ. ಒಂದು ದಿವಸ ನಿದ್ದೆ ಮಾಡಿಲ್ವೋ ಈ ಪ್ರಾಣಿಗಳು? ನಿದ್ದೆ ಮಾಡಿದ್ದೇವೆ ಅನ್ನೋ ಎಚ್ಚರವೂ ಇರೋದು ಏನು ಶಾಸ್ತ್ರ ಬರೀತಾರೆ? ನಮಗೆ ಮೊದಲು ನಿದ್ರೆಯೇ ಎಚ್ಚರ ಬೇಕು. ಈ ನಿದ್ರೆಯಲ್ಲಿ ಎಚ್ಚರ ತಪ್ಪಿದ್ದೇವಂತೂ ನಿದ್ರೆ ಬಗ್ಗೆ ಎಚ್ಚರ ಆಗಲೇ ಇಲ್ಲ. ನಿದ್ರೆಯ ಎಚ್ಚರ ನಮಗಿದ್ದರೆ ನಮಗೆ ಗೊತ್ತಿದೆ ಸುಖ ಇದೆ, ದುಃಖ ಇಲ್ಲದ ಕೇವಲ ಸುಖ, ಓನ್ಲಿ ಬ್ಲಿಸ್. ಇಟ್ಸ್ ಅವರ್ ಎಕ್ಸ್ಪೀರಿಯನ್ಸ್, ನಾವು ಅದನ್ನು ಅನುಭವಿಸಿದ್ದೇವೆ. ಇಷ್ಟು ಗೊತ್ತಾದರೆ ಹಾಗಾದ್ರೆ ನಿದ್ರೆಯಲ್ಲಿ ನಾವು ಅನುಭವಿಸಬಹುದಾಗಿದ್ದರೆ ಭಗವಂತನ ಯಾಕರೆ ಇರಬಾರದು? ನಿರ್ದುಃಖವಾದ ಆನಂದ, ನಿರ್ದುಃಖವಾದ ಅಜ್ಞಾನದ ಅಜ್ಞಾನದ ಸ್ಪರ್ಶ ಇಲ್ಲದ ಜ್ಞಾನ, ಅಂಥ ಸರ್ವಾತ್ಮನ ದುಃಖದ ಸ್ಪರ್ಶ ಇಲ್ಲದ ಆನಂದ, ಸರ್ವಾತ್ಮನ ಅಜ್ಞಾನದ ಸ್ಪರ್ಶ ಇಲ್ಲದ ಜ್ಞಾನ, ಅದು ಭಗವಂತನಿಗೆ ಹೇಗೆ ಹಾಗೆ ಅವಳಿಗೂ ಲಕ್ಷ್ಮಿಗೂ ನಿರಂತರವಾಗಿರತಕ್ಕಂಥ ಜ್ಞಾನಸ್ವರೂಪಗಳು ಅಂಥವಳು. ಆದ್ಯಾಂ ಪದ್ಮಾಲಯಾಂ ತಾಂ, ಅಂಥ ಲಕ್ಷ್ಮಿ ಯಾರವಳು? ಆದ್ಯಾಂ ಭಗವಂತನನ್ನು ಬಿಟ್ಟರೆ ಎಲ್ಲ ಜಗತ್ತಿಗೆ ಅವನು ತಂದೆ, ಆದರೆ ಇವಳು ತಾಯಿ ಜಗನ್ಮಾತೆ. ಆದ್ಯಾಂ ನಾವೆಲ್ಲ ಬ್ರಹ್ಮಾದಿ ದೇವತೆಗಳಿಗೆ ಹಿಡಿದು ನಾವು ಸಮಸ್ತ ಜೀವರು ಯಾರ ಮಕ್ಕಳೋ ಯಾರು ಎಲ್ಲರಿಗೂ ಮೊದಲಿದ್ದ ತಾಯಿಯೋ ಅಂತ ಆ ತಾಯಿಯನ್ನು ಪ್ರಾರ್ಥಿಸ್ತೇನೆ ಅಂತ. ಮತ್ತೆ ಎಂಥವಳು ಅವಳು? ಪದ್ಮಾಲಯಾಂ, ನಮಗೆ ಗೊತ್ತಿದೆ ನೀವು ಲಕ್ಷ್ಮಿಯನ್ನು ನೋಡದೇ ಇದ್ದವರು ಕೂಡ ರವಿವರ್ಮನ ಕೆಟ್ಟ ಪೇಂಟಿಂಗ್ ಅನ್ನು ನೋಡಿರ್ತಾರೆ. ಅದರಲ್ಲಿ ಕಮಲದ ಮೇಲೆ ಲಕ್ಷ್ಮಿ ಕೂತಿರೋದು, ಕಮಲದ ಮೇಲೆ ಲಕ್ಷ್ಮಿ ನಿಂತಿರೋದು ಚಿತ್ರ ಇರುತ್ತೆ. ಅದು ನಿಮಗೆ ಕೆಲವರಿಗೆ ಫ್ರೇಮ್ ಹಾಕಿ ಮನೆಯಲ್ಲಿಟ್ಟವರು ಸಿಟ್ಟು ಬರ್ಬೋದು. ನಾವು ಫ್ರೇಮ್ ಹಾಕಿಟ್ಟು ಪೂಜೆ ಮಾಡ್ತಾ ಇದ್ದೀವಿ, ಒಂದು ಕೆಟ್ಟ ಪೇಂಟಿಂಗ್ ಅಂತ ಹೇಳ್ತಾನೆ, ನಮ್ಮ ದೇವರನ್ನು ಬೈತಾನೆ. ನಿಮ್ಮ ದೇವರೇ ನನ್ನ ದೇವರು ಕೂಡ. ಅದೇ ರವಿವರ್ಮನ ಪೇಂಟಿಂಗ್ ದೇವರಲ್ಲ, ನಿಮಗೆ ಅದನ್ನು ನೋಡಿ ದೇವರು ನೆನಪು ಬಂದರೆ ಅಡ್ಡಿ ಇಲ್ಲ. ಆದರೆ ಯಾವಾಗಲೂ ದೇವರು, ನಿನ್ನೆ ಹೇಳಿದೆ ನಾನು ಆ ವಿಷಯ, ದೇವರ ಚಿತ್ರ ಆಗಿರಬೇಕು ಅಂದರೆ ಅದನ್ನು ತೋರಿಸಿಕೊಟ್ಟದೇ ನಮ್ಮ ಶಿಲ್ಪ. ಅದು ರಿಯಲಿಸ್ಟಿಕ್ ಹೌದು, ಅದು ರಿಯಲಿಸ್ಟಿಕ್ ಅಲ್ಲ. ಆದರೆ ರವಿವರ್ಮನ ಚಿತ್ರ ಪೂರ್ತಿ ರಿಯಲಿಸ್ಟಿಕ್, ಆದ್ದರಿಂದ ಅದು ದೇವರ ಚಿತ್ರ ಆಗೋದು ಸಾಧ್ಯ ಇಲ್ಲ. ನಮ್ಮಲ್ಲಿ ಇಲ್ಲೆಲ್ಲ ಮಾರ್ತಾರಲ್ಲ ಮಧ್ವಾಚಾರ್ಯದ ಒಂದು ಚಿತ್ರ, ಮತ್ತೆಲ್ಲ ಹೀಗೆ ಹಿಡ್ಕೊಂಡು
ಇತ್ಲಾಗಿ ಮುಖ ಮಾಧ್ವರ ಮುಖ ನೋಡೋಲ್ಲ ಅಂತ ಮುಖ ತಿರುಗಿಸಿ ಮಧ್ವ ಎಂಥ ಕೊಳಕು ಚಿತ್ರ ಈ ಸ್ಥಿತಿಗೆ ಸೆನ್ಸ್ ಆದರೂ ಬೇಡವರು ಅದನ್ನು ಇಟ್ಟುಕೊಂಡು ಪೂಜೆ ಮಾಡ್ತಾರಲ್ಲ ಮಧ್ವಾಚಾರ್ಯರು ಏನು ಮಾಡ್ಬೇಕು ಅವರಿಗೆ ಏನು ಎಷ್ಟು ದುಃಖ ಇವರು ಮುಖ ಈ ತರ ಎಷ್ಟು ಒಂದು ಈ ಸ್ಥಿತಿಗೆ ಸೆನ್ಸ್ ಇರದ ಪ್ರಾಣಿಗಳು ನನ್ನ ಶಿಷ್ಯರಾದವಲ್ಲ ಅಂತ ಅವ್ರ ಮುಖ ನೋಡೋಲ್ಲ ಅಂತ ಹೀಗೆ ತಿಳಿಸಿಬಿಟ್ಟಿದ್ದಾರೆ ಮುಖ ಮಾಧ್ವರ ಮುಖ ನೋಡಬಾರದು ಇವ್ರಿಗೆ ಯಾವ ಪ್ರಜ್ಞೆಯೇ ಇಲ್ಲ ಬರೇ ಜಗಳ ಮಾಡ್ಲಿಕ್ಕೆ ಬರುತ್ತೆ ಹೊರತು ತತ್ವ ತಿಳ್ಕೊಳ್ಳಿಕ್ಕೆ ಬರೋಲ್ಲ ಅಂತ ಮುಖ ತಿಳಿಸಿಬಿಟ್ಟಿದ್ದಾರೆ ಅದು ಯಾವ ಶಾಸ್ತ್ರ ಶಿಲ್ಪಶಾಸ್ತ್ರಕ್ಕೆ ಅನುಗುಣವಾಗಿಲ್ಲ ಚಿತ್ರಕಲೆಗೆ ಅನುಗುಣವಾಗಿಲ್ಲ ಒಂದು ಕೊಳಕು ಚಿತ್ರ ಅದು ಅದನ್ನು ನೋಡಿದರೆ ಮುಖದಲ್ಲಿ ಅದನ್ನು ಮಧ್ವಾಚಾರ ಒಂದು ಡಿವಿನಿಟಿ ಉಂಟಾ ಯಾವುದೋ ಶ್ರಾದ್ದದ ಊಟ ಮಾಡಿ ಹೊಟ್ಟೆ ಉಬ್ಬರಿಸಿಕೊಂಡ ಬ್ರಾಹ್ಮಣನ ಕಾಣ ಇದನ್ನು ಮಧ್ವಾಚಾರ ಅಂತ ಇಟ್ಟು ಫ್ರೇಮ್ ಹಾಕಿ ಪೂಜೆ ಮಾಡ್ತಾರಲ್ಲ ಇಂಥವನ್ನು ಏನು ಮಧ್ವಾಚಾರ ಶಾಪ ಕೊಡ್ತಾರೋ ಅಂತ ಹೊರಗೆ ಕೊಡ್ಲಿಕ್ಕಿಲ್ಲ ಇಂಥ ದರಿದ್ರ ಜನರಿಗೆ ಯಾಕೆ ಕಣ್ಣೀರ ಆ ಚಿತ್ರ ಕಲ್ಪನೆ ಅದೇ ಅದೇ ದೋಷ ರವಿವರ್ಮನ ಲಕ್ಷ್ಮಿಯ ಚಿತ್ರಗಳನ್ನು ತುಂಬಾ ಮಾಡಿ ಅದನ್ನು ದೇವರುಗಳ ಚಿತ್ರವನ್ನು ಪಾಪ್ಯುಲರ್ ಮಾಡಿದವನೇ ರವಿವರ್ಮ ಯಾಕಂದ್ರೆ ಜನರಿಗೆ ಶಾಸ್ತ್ರೀಯವಾಗಿ ಮಾಡಿದ್ರೆ ಪಾಪ್ಯುಲರ್ ಆಗ್ತಿರಲಿಲ್ಲ ಅವನು ಅದನ್ನು ಅಶಾಸ್ತ್ರೀಯವಾಗಿ ಮಾಡಿದ್ರಿಂದಲೇ ಬಹಳ ಜನ ಮನೆಯಲ್ಲಿ ಲಕ್ಷ್ಮಿಯ ಫೋಟೋ ಇಟ್ಟುಕೊಂಡು ಅದರಲ್ಲಿ ಕಮಲದ ಮೇಲೆ ಲಕ್ಷ್ಮಿ ಅಥವಾ ನಿಂತದ್ದು ಅಥವಾ ಕೂತದ್ದು ಅವಳ ಹೆಸರೇ ಲಕ್ಷ್ಮಿಗೆ ಪದ್ಮಾಲಯ ಅಂತ ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣು ಮನೋನುಗುಣೇ ತ್ವತ್ಪಾದ ಪದ್ಮಂ ಮಹಿ ಸನ್ನಿಧತ್ಸ್ವ ಕಮಲದ ಮೇಲೆ ಕಮಲ ಅನ್ನೋದು ಹೂವುಗಳಲ್ಲಿ ಅತ್ಯಂತ ಭವ್ಯವಾದಂತಹ ಹೂವು ಹೂವುಗಳಲ್ಲಿ ಅತ್ಯಂತ ಸುಂದರವಾದ ಹೂವು ಹಾಗಾಗಿ ಆ ಪದ್ಮದಲ್ಲಿ ಸದಾ ಒಂದು ಒಂದು ಡಿವಿನಿಟಿ ಇದೆ ಅಂತ ಬೇರೆ ಹೂವುಗಳಲ್ಲಿ ಇಲ್ಲದ ಅದರಿಂದ ನೋಡಿ ಆ ಕಮಲ ಎಷ್ಟು ಅದು ಎಲ್ಲಕ್ಕಿಂತ ದೊಡ್ಡ ಒಂದು ಗುಣ ಕಮಲದ್ದು ಏನು ಗೊತ್ತುಂಟ ಹೂ ನೋಡ್ಲಿ ಚೆನ್ನಾಗಿದೆ ಅನಸಿಯಾಗಿದೆ ಅದೆಲ್ಲ ಸಮ ಅದು ತುಂಬಾ ಇರುವುದು ಚಂದದ ಹೂಗಳು ಆದರೆ ಕಮಲದಲ್ಲಿ ಇರತಕ್ಕಂತಹ ವೈಶಿಷ್ಟ್ಯ ಏನು ಅಂತಂದ್ರೆ ನಿರ್ಲಿಪ್ತತೆ ನೀವು ನೀರು ಹಾಕಿದರೆ ಕಮಲ ಅದರ ಹೂವು ಅದರ ಎಲೆ ಎಲ್ಲ ಸಮಗ್ರ ಕಮಲದ ಬಳ್ಳಿ ಅದರ ತಾವರೆ ಎಲೆಗೆ ನೀವು ನೀರು ಹಾಕಿ ಮುತ್ತಿನ ಹರಳಿನಾಗೆ ಅದು ಹೊರಡಿಕೊಂಡು ಹೋಗುತ್ತೆ ಅಂಟಿಕೊಳ್ಳುವುದಿಲ್ಲ ಡಿಟ್ಯಾಚ್ಮೆಂಟ್ ಅದು ಯಾಕೆ ಬಂತು ಆ ನಿರ್ಲಿಪ್ತತೆ ಅದು ದೇವತಾ ಸನ್ನಿಧಾನದಿಂದ ಬಂತು ಅದಕ್ಕೆ ಅದರಲ್ಲಿ ಸದಾ ಲಕ್ಷ್ಮಿಯ ಸನ್ನಿಧಾನ ಒಂದು ಶ್ರೀಮಂತಿಕೆಯನ್ನು ನಿರ್ಲಿಪ್ತತೆಯಿಂದ ಅನುಭವಿಸುವಂತ ಹೇಳುತ್ತೆ ಅದು ಶ್ರೀಮಂತಿಕೆಯನ್ನು ನಿರ್ಲಿಪ್ತತೆಯಿಂದ ಅಂಟಿಸಿಕೋಬೇಡ ಯಾಕಂದ್ರೆ ತಾವರೆ ನೋಡು ಅದು ಎಂದು ಎಷ್ಟು ನೀರು ಹೊಯ್ಯಿರಿ ಅಂಟಿಸಿಕೊಳ್ಳುವುದಿಲ್ಲ ಆದರೆ ನೀರು ಅಂಟಿಸಿಕೊಳ್ಳುವುದಿಲ್ಲಲ್ವ ಅಂತ ತೆಗೆದ ಮೇಲೆ ಹಾಕಿ ಬಾಡಿ ಹೋಗುತ್ತೆ ನೀರಿನಲ್ಲೇ ಇರಬೇಕು ಅಂಟಿಸಿಕೊಳ್ಳಬಾರದು ಅಂದ್ರೆ ಸಂಸಾರದಲ್ಲೇ ಇರಬೇಕು ಕಾರಿ ಓಡಿ ಹೋಗುವುದಲ್ಲ ಸಂಸಾರದಲ್ಲೇ ಇರಬೇಕು ಅಂಟಿಸಿಕೋಬಾರದು ಅಂದ್ರೆ ಇದನ್ನ ವೈರಾಗ್ಯ ಇಡೀ ನಮ್ಮ ಜೀವನದ ಭಗವಂತನಿಗೂ ನಮಗಿರುವ ಸಂಬಂಧವನ್ನ ಸಂಕೇತಿಸುವಂತಹ ಹೂವು ಕಮಲ ನಿರ್ಲಿಪ್ತತೆಗೆ ಪದ್ಮಪತ್ರ ನೀವು ಬೇರೆ ಉದಾಹರಣೆ ಇಲ್ಲ ಪದ್ಮಪತ್ರ ಮೀವಾಂಭಸಿ ಆದ್ರಿಂದ ಅದರಲ್ಲಿ ಒಂದು ದೇವತಾ ಸದಾ ತಾಯಿ ಲಕ್ಷ್ಮಿ ನೆಲೆಸಿದ್ದಾಳೆ ಕಮಲದಲ್ಲಿ ಇರತಕ್ಕಂಥ ದೊಡ್ಡ ಕ್ವಾಲಿಟಿ ಅದು ನಿರ್ಲಿಪ್ತತೆ ಇಲ್ಲಿ ನಮ್ಮ ದೇಹದಲ್ಲಿ ಅಂಥ ಒಂದಿದೆ ಕಣ್ಣು ಕಣ್ಣಿಗೆ ಇನ್ನೆಲ್ಲಿ ಕೊಳೆ ಅಂತತ್ತೆ ನಮ್ಮ ಮೈಗೆ ಕಣ್ಣು ಕೊಳೆ ಆಗೋದು ಅಂತುಂಟ ಎಂದೂ ಕಣ್ಣು ಕೊಳೆ ಆಗೋದಿಲ್ಲ ಅದನ್ನು ಸೋಫಾಗಿ ತೊಳಿಬೇಕಾ ಅದಕ್ಕಿರಲ್ಲ ಕಣ್ಣು ಕೊಳೆ ಆಗುವುದೇ ಇಲ್ಲ ಕಣ್ಣಿಗೆ ಏನಾದರೂ ಕಸ ಬಿದ್ದರೆ ತಕ್ಷಣ ಮೇಲಿಂದ ಟ್ಯಾಪ್ ಆನ್ ಆಗುತ್ತೆ ನೀರು ಸರಸರ ಬಂದು ಅದು ತೊಳೆದು ಕೆಳ ಕಳಿಸಿಬಿಡ್ತದೆ ಯಾವಾಗಲೂ ಕಣ್ಣನ್ನು ತಾನೇ ಅದು ನೀರು ಇಳಿದು ಸ್ವಚ್ಛ ಮಾಡಿಕೊಳ್ಳುತ್ತೆ ಏನಾದರೂ ಕಣ್ಣಿಗೆ ಬಿದ್ದರೂ ಕೂಡ ಕಸ ಅದು ಕಣ್ಣಲ್ಲಿ ಇರಲಿ ಬಿಡೋದಿಲ್ಲ ತೊಳೆದು ಬಿಡುತ್ತೆ ತೊಳೆದು ಆ ಅಂಚಿಗೆ ಬಂದುಬಿಡುತ್ತೆ ಮತ್ತೆ ತೆಗೆದು ಬಿಡಬೇಕು ಯಾವತ್ತೂ ಕಣ್ಣು ಸ್ವಚ್ಛವಾಗಿದೆ ಯಾಕೆ ಅಂದರೆ ಕಣ್ಣಿನಲ್ಲಿ ಭಗವಂತ ಇದ್ದಾನೆ ಯಾವತ್ತೂ ಕಮಲ ಸ್ವಚ್ಛವಾಗಿದೆ ಯಾಕೆಂದರೆ ಕಮಲದಲ್ಲಿ ಲಕ್ಷ್ಮಿ ಇದ್ದಾಳೆ ಇದು ಪ್ರಾಚೀನರು ಕಂಡುಕೊಂಡಂತಹ ಅಂಶ ಅದಕ್ಕೆ ಅವಳನ್ನು ಪದ್ಮಾಲಯ ಅಂತ ಕರೀತಾರೆ ಲಕ್ಷ್ಮೀ ನಾರಾಯಣರು ಲಕ್ಷ್ಮೀ ಹೂವಿನಲ್ಲಿದ್ದಾಳೆ ಆ ಹೂವಿನಂಥ ಕಣ್ಣು ಇದು ಕಮಲದಂಥ ಕಣ್ಣು ಕಮಲನಯನ ಕಣ್ಣಿನಲ್ಲಿ ನಾರಾಯಣ ಇದ್ದಾನೆ ಕಮಲದಂಥ ಕಣ್ಣು ಕಣ್ಣಿನಂಥ ಕಮಲ ಕಮಲನ್ನವನ್ನು ಕಾಣುವ ಕಣ್ಣು ನಮಗೆ ಬೇಕು ಅದು ಕಮಲನಯನ ಸುಮ್ಮನೆ ಕಮಲದಂತೆ ಕಣ್ಣು ಇಲ್ಲಿದ್ರೆ ಉದ್ದ ಇದ್ರೆ ಸಾಲದು ಕಮಲವನ್ನು ಅರ್ಥ ಮಾಡಿಕೊಳ್ಳುವ ಕಣ್ಣು ಇರಬೇಕು ಅಂಥವಳು ಕಮಲನಯನರು ವಿ ಮಸ್ಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆ ಅಂಥ ಪದ್ಮಾಲಯಾಂ ತಾಂ ಹರಿಚರಣ ರಜೋರಾಗಿಣೀಂ ಅವಳನ್ನ ಜೋಷಯಾಮ ಪ್ರಾರ್ಥನೆ ಮಾಡೋಣ ಯಾಕೆ ಅಂದ್ರೆ ಅವಳು ಯಾಕೆ ಅವಳನ್ನು ಪ್ರಾರ್ಥನೆ ಮಾಡೋದು ಗೊತ್ತಾ ಹರಿಚರಣ ರಜೋರಾಗಿಣೀಂ ಅವಳು ಭಗವಂತನ ಪಾದದ ಧೂಳಿಯ ಹುಚ್ಚು ಅವಳಿಗೆ ಅದನ್ನ ಪ್ರೀತಿಸುವವಳು ಅವಳು ನಮಗೂ ಆ ಧೂಳಿಯನ್ನ ನಾಲ್ಕು ಮಾತುಗಳಿಂದ ಸ್ತೋತ್ರ ಮಾಡುವ ಶಕ್ತಿಯನ್ನು ಅವಳು ಕೊಡಲಿ ಹರಿಚರಣ ರಜೋ ರಾಗಿಣೀಂ ಅವಳು ಹರಿಚರಣದ ರಜಸ್ಸು ಧೂಳಿಯ ರಾಗಿಣಿ ಅಂದರೆ
ಅದನ್ನ ಅವನು ಪ್ರೀತಿಸುವವಳು. ಹುಚ್ಚು ಅವಳಿಗೆ. ಹರಿಚರಣ ರಜಸ್ಸು ಅಂದ್ರೆ ಅತ್ಯಂತ ಪ್ರೀತಿ. ಅವಳಿಗೆ ಪ್ರಿಯವಾದಂತಹ ಧೂಳನ್ನ ನಾವು ನಾಲ್ಕು ಶಬ್ದಗಳಿಂದ ವರ್ಣಿಸುವ ಭಾಗ್ಯವನ್ನ ಆ ತಾಯಿ ನಮಗೆ ಕರುಣಿಸಲಿ. ಹರಿಚರಣ ರಜೋ ರಾಜಿನೀಂ ಜೋಷಯಾಮ. ಈ ನೋಡಿ ಅವರ ಪ್ರಿಪರೇಷನ್ನು ಇನ್ನೂ ವರ್ಣನೆ ಮಾಡಲಿಕ್ಕೆ ತೊಡಗಲಿಲ್ಲ. ವರ್ಣನೆ ಮಾಡುವ ಶಕ್ತಿ ಆ ತಾಯಿ ಕೊಡ್ಲಿ. ಮುಂದೆ ಇನ್ನೂ ಒಂದು ಎರಡು ಶ್ಲೋಕ ಇನ್ನು ವರ್ಣನೆ ಪ್ರಾರಂಭ ಆಗುವಾಗ ನಮ್ಮ ಐದು ದಿವಸ ಮುಗಿದೋಗುತ್ತೆ ಗೊತ್ತಿಲ್ಲ. ಲಕ್ಷ್ಮಿ ನಮಗೆ ಶಕ್ತಿ ಕೊಡ್ಲಿ. ಇನ್ನು ಲಕ್ಷ್ಮಿ ಅವಳ ಶಕ್ತಿ ಎಷ್ಟು ಅಪರಂಪರ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಅದನ್ನ ಮತ್ತೆ ನಾವು ನಾಳೆ ದಿವಸ ಸೇರಿದಾಗ ಮುಂದಿನ ಶ್ಲೋಕದ ಚಿಂತನೆ ಮಾಡೋಣ. ಹೀಗೆ ಒಂದು ಒಂದು ಅಪೂರ್ವವಾದಂತಹ ಅನುಸಂಧಾನ. ಮೆಡಿಟೇಷನ್ ಮಾಡುವವರಿಗೆ ಈ ಧ್ಯಾನದ ಈ ಸ್ತೋತ್ರದ ಮಹತ್ವ ಗೊತ್ತಾಗುತ್ತೆ. ಚಿಂತನೆ ಹೇಗೆ ಮಾಡಬೇಕು ಮನಸ್ಸಿನಲ್ಲಿ ಭಗವಂತನ ಆ ಅನಂತತೆಯ ಚಿಂತನೆ, ಆ ಪಾದಧೂಳಿಯ ಚಿಂತನೆ. ಇಡೀ ವಿಶ್ವವನ್ನ ಮೊದಲು ಕಂಡು ಆ ವಿಶ್ವ ಭಗವಂತನ ಪಾದದಡಿಯೇ ಒಂದು ರಜಸ್ಸಿನ ಕಣ. ಅಂಥ ಅನಂತವಾದ ಭಗವಂತ. ಮೊದಲು ಭಗವಂತನನ್ನ ಇಡೀ ಭಗವಂತ ಯೋಚನೆ ಮಾಡಿಬಿಡ. ಆ ಪಾದದ ಒಂದು ಬೆರಳು, ಬೆರಳಿನ ಒಂದು ಉಗುರು, ಆ ಉಗುರಿನ ಪ್ರಭೆ, ಆ ಪ್ರಭೆ ನಿನ್ನೊಳಗೆ ಬರ್ತಾ ಇದೆ, ಇಷ್ಟೇ ಯೋಚನೆ ಮಾಡು ಅಂತ ತುಂಬಾ ಅದ್ಭುತವಾಗಿ ಧ್ಯಾನದ ಪ್ರಕ್ರಿಯೆಯನ್ನ ನಮಗೆ ಪರಿಚಯಿಸುವಂತ. ಅದಕ್ಕೆ ಅದು ಕಾವ್ಯದ ಚೆಲುವಿನಿಂದಾಗಿ ನಮ್ಮನ್ನು ಧ್ಯಾನದ ಪ್ರಕ್ರಿಯೆಗೆ ತನ್ನಷ್ಟಕ್ಕೆ ಮೈಮರೆಸಿ ನಮ್ಮನ್ನು ಹಿಪ್ನೋಟಿಕ್ ಕಂಡೀಷನ್ ಅಲ್ಲಿ ಒಳಗೆ ಕರ್ಕೊಂಡು ಹೋಗ್ಬಿಡುತ್ತೆ ಅದು. ಹಾಗೆ ಕಾವ್ಯ ಅದು ಸದ್ಯ ಪರನಿರ್ವೃತೆಯೇ ಅಷ್ಟೇ ಅಲ್ಲ, ಅದು ಭಗವಂತನ ಅನುಭೂತಿಗೆ. ಇದಕ್ಕೆ ನಾಳೆ ಕಾವ್ಯ ಶಾಸ್ತ್ರ ಅಂತ ತಿರುಕುರು ಪಂಡಿತರು ಬರೆದದ್ದು. ಕಾವ್ಯವೂ ಹೌದು ಶಾಸ್ತ್ರವೂ ಹೌದು. ಅದರಿಂದ ಇದನ್ನ ಕಾವ್ಯಶಾಸ್ತ್ರ ಅಂತ ಕರೀತಾರೆ. ಎರಡು ತರ ಇದೆ, ಕೆಲವು ಬರೀ ಕಾವ್ಯಗಳು, ಅದನ್ನು ಶಾಸ್ತ್ರದ ಸ್ಪರ್ಶವೇ ಇರೋದಿಲ್ಲ. ಇವಾಗೆಲ್ಲ ವಾರಪತ್ರಿಕೆಗಳಲ್ಲಿ ಸಂಡೇ ಮ್ಯಾಗಝೀನ್ ಅಲ್ಲಿ ಪ್ರಿಂಟ್ ಆಗುತ್ತೆ, ಬರೇ ಕಾವ್ಯಗಳು, ಅದು ಶಾಸ್ತ್ರದ ಅಂಶ ಇಲ್ಲ ಅದರಲ್ಲಿ. ಯಾಕಂದ್ರೆ ಬರೆದವರಿಗೆ ಶಾಸ್ತ್ರ ಗೊತ್ತಿರೋದಿಲ್ಲ. ಆಮೇಲೆ ಕೆಲವು ಬರೀ ಶಾಸ್ತ್ರ, ಅವು ವಾದ ಗ್ರಂಥಗಳು, ಅದರಲ್ಲಿ ನಿಮಗೆ ಕಾವ್ಯದ ಅಂಶ ಇರೋಲ್ಲ. ಅಂದ್ರೆ ಬರೀ ಶಾಸ್ತ್ರಗಳು ಕೆಲವು, ಬರೀ ಕಾವ್ಯಗಳು ಕೆಲವು, ಕೆಲವು ಶಾಸ್ತ್ರ ಕಾವ್ಯಗಳು, ಕೆಲವು ಕಾವ್ಯ ಶಾಸ್ತ್ರಗಳು ಅಂದರು. ಶಾಸ್ತ್ರ ಕಾವ್ಯ ಅಂದ್ರೆ ಶಾಸ್ತ್ರದ ಅಂಶಕ್ಕೆ ಒತ್ತು, ಕಾವ್ಯದ ಅಂಶವೂ ಇದೆ. ಇಲ್ಲಿ ಕಾವ್ಯದ ಅಂಶಕ್ಕೆ ಒತ್ತು, ಇದು ಕಾವ್ಯಶಾಸ್ತ್ರ. ಇಲ್ಲಿ ಇಂಪಾರ್ಟೆನ್ಸ್ ಕಾವ್ಯದ ಆಸ್ಪೆಕ್ಟ್ಗೆ, ಕಾವ್ಯದ ಭಾಷೆಯಲ್ಲಿ ಶಾಸ್ತ್ರವನ್ನು ನೀಡುವ ಅಂದ್ರೆ ಇದು ಕಾವ್ಯಶಾಸ್ತ್ರ. ಈಗ ನಾಲ್ಕು ತರದ ರೈಟಿಂಗ್ ಇದೆ, ಕಾವ್ಯ ಶಾಸ್ತ್ರ, ಶಾಸ್ತ್ರ ಕಾವ್ಯ, ಕಾವ್ಯಶಾಸ್ತ್ರ. ಇದು ಕಾವ್ಯಶಾಸ್ತ್ರ. ಮತ್ತು ಸ್ವತಃ ಮಹಾದೊಡ್ಡ ಜ್ಞಾನಿ ಶಾಸ್ತ್ರ ವಿದ್ವಾಂಸರು, ಮಹಾದೊಡ್ಡ ಕವಿ, ಮಹಾಕವಿ ತ್ರಿಕೋನ ಪಂಡಿತರು, ಮಹಾಕವಿ ಮಹಾಶಾಸ್ತ್ರಜ್ಞ. ಆದ್ದರಿಂದ ಅವರ ಕಾವ್ಯದ ಸೊಬಗು ಶಾಸ್ತ್ರದ ಅನುಭೂತಿಯನ್ನು ಎರಡನ್ನ ಜೋಡಿಸಿ ಬಹಳ ಅದ್ಭುತವಾದ ರೀತಿಯಲ್ಲಿ, ಅದರ ಜೊತೆಗೆ ಯಾವಾಗಲೂ ದೇವರನ್ನ ವರ್ಣಿಸುವಾಗ ಅಥವಾ ದೇವರ ಬಗ್ಗೆ ಯೋಜಿಸುವವನಿಗೆ ಮುಖ್ಯ ಫಸ್ಟ್ ರಿಕ್ವೈರ್ಮೆಂಟ್ ಏನು ಗೊತ್ತುಂಟ? ಈಗೋ ಲೆಸ್ನೆಸ್. ಈಗೋ ಇದ್ದಾಗ ಗಾಡ್ ಇರೋಲ್ಲ. ಅದೇ ಅದು ಜೀವೋ, ಅದರ ಮೊದಲು ಈ ಇದ್ರೆ ಮತ್ತೆ ಡಿ ಬರೋಲ್ಲ, ಮತ್ತೆ ಡಿ ಬರೋದ್ರ ಮೊದಲು ಈ ಇರಬಾರ್ದು. ಈಗೋ ಮಸ್ಟ್ ಗೋ, ದೆನ್ ಗಾಡ್ ವಿಲ್ ಕಮ್. ಈ ಇದು ಬಹಳ ಮುಖ್ಯ. ನಮಗೇನಂದ್ರೆ ಶಾಸ್ತ್ರ ಓದಿದವರಿಗೆ ಕೂಡ ನಮಗೆ ದೇವರ ಭಾರ ಹತ್ತಿರ, ಯಾಕಂದ್ರೆ ನಾವೆಲ್ಲ ಶಾಸ್ತ್ರ ಓದಿ ಆಗಿದೆ ಅನ್ನೋ ಈಗೋ ಬಂದ್ಬಿಡುತ್ತೆ. ಈಗೋ ಬಂದ್ರೆ ಆ ಪಂಡಿತರ ಹತ್ರ ಸುಳಿಯಲ್ಲ ದೇವರು. ಅದಕ್ಕಿಂತ ಏನೂ ಓದದೆ, ನಾನು ಏನೂ ಓದಿಲ್ಲ ದೇವರೇ ನನ್ನನ್ನು ರಕ್ಷಿಸು ಅನ್ನುವಂತ ಅಜ್ಞಾನಿಗಳ ಹತ್ತಿರ ಹೋದಷ್ಟು ಹತ್ತಿರವೂ ವಿದ್ವಾಂಸರ ಹತ್ರ ದೇವರು ಬರೋಲ್ಲ. ಯಾಕೆಂದ್ರೆ ಅವರಿಗೆ ದೇವರು ನನ್ನ ಮುಷ್ಟಿಯೊಳಗಿದ್ದಾನ್ರಿ, ನಾವೆಲ್ಲ ಶಾಸ್ತ್ರ ನೀವು ಶಾಸ್ತ್ರವನ್ನು ಕೊಡದವರು, ಅರಿವು ಕೊಡದವರು ಅನ್ನೋ ಈಗೋ. ಯಾವ ಮನುಷ್ಯನಿಗೆ ಶಾಸ್ತ್ರ ಈಗೋ ಆಗಿ ಕೂತಿತೋ ಅವನು ಎಂದೂ ದೇವರನ್ನು ಕಾಣುವುದಿಲ್ಲ. ಅದಕ್ಕೆ ನೋಡಿ ಅವರು ಮೊದಲು ಪ್ರಾರಂಭದಲ್ಲಿ ನಾವು ಆ ಧೂಳಿಯನ್ನ ವರ್ಣನೆ ಮಾಡುವ ಅರ್ಹತೆ ಇಲ್ಲದ ಮೇಲಕ್ಕೆ ಹುಳಗಳು ನಾವು ಈ ಆ ನಮ್ಮ ಈಗೋವನ್ನ ಕಳ್ಕೊಳ್ಳೋದುಂಟಲ್ಲ, ಅದು ಧ್ಯಾನದಲ್ಲಿ ಮತ್ತು ಭಗವಂತನ ಚಿಂತನೆಯಲ್ಲಿ ಫಸ್ಟ್ ರಿಕ್ವೈರ್ಮೆಂಟ್. ಜ್ಞಾನಿಗಳಾಗಬೇಕಾಗಿಲ್ಲ, ಆದರೆ ನಾವು ಜ್ಞಾನಿಗಳಲ್ಲ ಅನ್ನುವ ಎಚ್ಚರ ಬೇಕು. ಅದು ಅದು ಬಹಳ ಮುಖ್ಯ. ಅವಿಜ್ಞಾತಂ ವಿಜಾನತಾಂ, ವಿಜ್ಞಾತಂ ಅವಿಜಾನತಾಂ ವೇದ ಹೇಳುತ್ತದೆ. ಯಾರಿಗೆ ಗೊತ್ತಿದೆ ಅಂತ ಗೊತ್ತಿದೆಯೋ ಅವರಿಗೆ ದೇವರು ತಿಳಿಯುವುದಿಲ್ಲ, ಯಾರಿಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿದೆಯೋ ಅವರಿಗೆ ದೇವರು ತಿಳಿಯುತ್ತಾನೆ ಅಂತ. ಇದು ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಹೀ ದಟ್ ನೋಸ್ ನಾಟ್ ಅಂಡ್ ನೋಸ್ ನಾಟ್ ದಟ್ ಹೀ ನೋಸ್ ನಾಟ್ ಹೀ ಇಸ್ ಎ ಫೂಲ್ ಅಂತ. ಇದೆಲ್ಲ ಸುಮಾರು ಹೇಳ್ಕೊಂಡು ಹೋಗ್ತಾರೆ. ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ, ಕೆಲವರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋದು ಗೊತ್ತಿದೆ, ಕೆಲವರಿಗೆ ಗೊತ್ತಿದೆ ಗೊತ್ತಿದೆ ಅನ್ನೋದು ಗೊತ್ತಿದೆ ಅಂತ. ನಾಲ್ಕನೇ ಬಂದಿದೆ, ಹೀ ದಟ್ ನೋಸ್ ಅಂಡ್ ದಟ್ ನೋಸ್ ನಾಟ್ ಹೀ ನೋಸ್. ಅದು ಬಹಳ ಮುಖ್ಯ. ಗೊತ್ತಿದೆ ಗೊತ್ತಿದೆ ಅನ್ನೋದು ಗೊತ್ತಿದೆ, ಹೀ ಇಸ್ ಗ್ರೇಟ್ ಅಂತಾರೆ ಇಂಗ್ಲಿಷ್ ನಲ್ಲಿ. ನಿನ್ನೆಲ್ಲ ನಮ್ಮಲ್ಲಿ ಗೊತ್ತಿದೆ ಗೊತ್ತಿದೆ ಅನ್ನೋದೇ ಗೊತ್ತಿಲ್ಲ, ಅವನು ನಿಜವಾದ ದೊಡ್ಡವ.
ಅಂಥ ತನ್ನ ತನ್ನ ಪಾಂಡಿತ್ಯವನ್ನೆಲ್ಲ ಮರೆತು ಶರಣಾಗತಿಯಿಂದ ಸ್ತೋತ್ರಕ್ಕೆ ತೊಡಗುತ್ತಾರಲ್ಲ, ಅಹಂಕಾರದ ಖಂಡನೆ ಮಾಡಿ, ಇವೆಲ್ಲವೂ ಧ್ಯಾನದ ಚಿಂತನೆಯಲ್ಲಿ ನಮಗೆ ಕೊಡ್ತಕ್ಕಂಥ ಸೈಕೋಥೆರಪಿ. ಮನಃಶಾಸ್ತ್ರೀಯವಾಗಿ ಬಹಳ ಅದ್ಭುತವಾದ ಗ್ರಂಥ ಇದು. ಬರೇ ಕಾವ್ಯ ಅಲ್ಲ ಇದು, ಶಾಸ್ತ್ರ ಮತ್ತೆ ಅಷ್ಟೇ ಅಲ್ಲ ಮನಃಶಾಸ್ತ್ರ ಇದು. ಇಟ್ಸ್ ಎ ಬ್ಯೂಟಿಫುಲ್ ಸೈಕಾಲಜಿ. ನಮಗೆ ಅಧ್ಯಾತ್ಮದ ದಾರಿಯಲ್ಲಿ ಸಾಗುವವರಿಗೆ ತರಬೇತಿ, ಮನಸ್ಸಿಗೆ ತರಬೇತಿ ಕೊಡತಕ್ಕಂಥ ಒಂದು ಟೆಕ್ಸ್ಟ್ ಆಫ್ ಸೈಕಾಲಜಿ. ಬಹಳ ಅತ್ಯಂತ ಅದ್ಭುತವಾದ ಗ್ರಂಥ. ನಾನು ಎಂದೂ ಅದರ ಬಗ್ಗೆ ಮಾತಾಡಬೇಕು ಅಂತ ಯೋಚಿಸಿರಲಿಲ್ಲ, ಮಾತಾಡ್ತೇನೆ ಅಂತ ಯೋಚಿಸಿರಲಿಲ್ಲ. ಆದರೆ ಅಕಸ್ಮಾತ್ತಾಗಿ ವಿದ್ಯಾಭೂಷಣರು ಈ ಬಾರಿ ನೀವು ವಿಷ್ಣು ಸ್ತುತಿ ಬಗ್ಗೆ ಮಾತಾಡ್ರಿ ಅಂದರು. ಸಂತೋಷ. ಅಂದೇ ತನಕ ನಾನು ಅದನ್ನು ಯೋಚಿಸಿರಲಿಲ್ಲ, ವಿಶ್ವವಿದ್ಯೆ ಇದರ ಬಗ್ಗೆ ಮಾತಾಡುವ ಒಂದು ಸಂದರ್ಭ ಎಂದಾದರೂ ಬಂದಿತು ಅಂತ ಕೂಡ ನಾನು ಯೋಚಿಸಿರಲಿಲ್ಲ. ನಾನು ನನ್ನಷ್ಟಕ್ಕೆ ವಿಷ್ಣು ಸ್ತುತಿಯನ್ನು ಓದಿ ಸಂತೋಷಪಟ್ಟ ಹೊರತು ಅದನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಅನ್ನುವ ಕಲ್ಪನೆ ಇರಲಿಲ್ಲ. ಆಮೇಲೆ ಆಮೇಲೆ ಈಗಲೂ ನಾನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೋ ಗೊತ್ತಿಲ್ಲ ನನಗೆ. ನಾನು ಸಂತೋಷ ಪಡ್ತಾ ಇದ್ದೇನೆ, ನಿಮಗೆ ಹಂಚುತ್ತಾ ಇದ್ದೇನೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಹಂಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಅಷ್ಟೇ. ಅಂಥ ಒಂದು ಅಪೂರ್ವ ಅವಕಾಶ ವಿದ್ಯಾಭೂಷಣದ ಸಿಕ್ಕಿತು. ನನಗೆ ವೈಯಕ್ತಿಕವಾಗಿ ತುಂಬಾ ಸಂತೋಷ ಆಗಿದೆ ಅಂತ ಹೇಳಿ ನಿಮಗೆಲ್ಲ ಅಭಿನಂದನೆ ಸಲ್ಲಿಸಿ ಇವತ್ತಿನ ವಿಷ್ಣು ಸ್ತುತಿ ಚಿಂತನವನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ಸಂಜೆ 6:30 ಗಂಟೆಗೆ ಅಲ್ಲಿಯ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.